ದೇವರಕೊಂಡ ಎಂಬ ಗ್ರಾಮದಲ್ಲಿ ಪಾರ್ವತಿ ಶಂಕರ್ ಎಂಬ ಗಂಡ ಹೆಂಡ್ತೀರಿದ್ರು ಅವರ ಮಗಳ ಹೆಸರು ಮೀನಾ ಪ್ರತಿದಿನ ಶಾಲೆಗೆ ಹೋಗಿ ಸಾಯಂಕಾಲಕ್ಕೆ ಮನೆಗೆ ಬಂದು ಶ್ರದ್ಧೆಯಿಂದ ಓದ್ಕೊಳ್ತಿದ್ಲು ಆಗ ಗಂಡ ಹೆಣ್ತಿರಿಬ್ರು ತರಕಾರಿ ವ್ಯಾಪಾರ ಮಾಡಿಕೊಳ್ಳುತ್ತಾ ಸಂತೋಷವಾಗಿ ಜೀವನ ಸಾಗಿಸ್ತಿದ್ರು ಹಾಗೆ ಅವ್ರ ಜೀವನ ಸಾಗಿಸ್ತಿರ್ತಾರೆ ಒಂದಿನ ಆ ಗಂಡ ಹೆಣ್ತಿರಿಬ್ರು ತರಕಾರಿಗಳು ಮಾರ್ಕೊಳುತ್ತಾ ಒಂದೊಂದು ಕಡೆ ಹೊರಟೋಗ್ತಾರೆ ಶಂಕರ್ ಹಾಗೆ ಹೋಗ್ತಿದ್ದಾಗ ಒಂದು ಕಾರ್ಗೆ ಡಿಕ್ಕಿ ಹೊಡೆದು ಅವನ ಎರಡು ಕಾಲು ಮುರಿದೋಗುತ್ತೆ ಅಲ್ಲಿರೋ ಪ್ರಜೆಗಳೆಲ್ಲ ಗುಂಪು ಕಟ್ಟಿ ವಿಚಿತ್ರವಾಗಿ ನೋಡ್ತಿರ್ತಾರೆ ಆಗ್ಲೇ ಆ ಕಡೆ ಬರ್ತಿದ್ದ ಆತನ ಹೆಂಡತಿ ಏನು ಅಂತ ಆಶ್ಚರ್ಯವಾಗಿ ಅಲ್ಲಿಗೆ ಹೋಗ್ತಾಳೆ ಅಲ್ಲಿ ಗಂಡನ್ನ ನೋಡಿ ಅಯ್ಯೋ ನೀವೆಲ್ಲ ಯಾಕೆ ಹೀಗೆ ನಿಂತ್ಕೊಂಡಿದ್ದೀರಾ ಯಾರಾದರೂ ಸಹಾಯ ಮಾಡಿ ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಅಂತ ಜೋರು ಜೋರಾಗಿ ಕೇಕೆಗಳು ಹಾಕ್ತಾ ಇರ್ತಾಳೆ ಆಗ ಡಾಕ್ಟರ್ ಅಮ್ಮ ಅಲ್ಲಿಗೆ ಬಂದು ಆತನ ಕರ್ಕೊಂಡು ಹಾಸ್ಪಿಟಲ್ಗೆ ಸೇರಿಸ್ತಾಳೆ ಅಲ್ಲಿ ಡಾಕ್ಟರ್ ಆತನಿಗೆ ವೈದ್ಯ ಮಾಡಿ ಎರಡು ಕಾಲನ್ನು ತೆಗೆದಾಕ್ತಾರೆ ಇನ್ನು ಆತನು ಆಗ್ಲಿಂದ ಮಂಚದಲ್ಲೇ ಇರ್ತಿದ್ದ ಆಕೆ ಮಾತ್ರ ಕಷ್ಟಪಟ್ಟು ಕೆಲಸ ಮಾಡಿ ಕುಟುಂಬವನ್ನು ಪೋಷಿಸ್ತಾ ಇರ್ತಾಳೆ ದಿನಗಳು ಕಳಿತು ಆ ಗ್ರಾಮದಲ್ಲಿ ಹೊಸ ಕಾಯಿಲೆ ಬಗ್ಗೆ ಪ್ರಜೆಗಳೆಲ್ಲ ಮಾತನಾಡಿಕೊಳ್ತಾ ಇರ್ತಾರೆ ಅದನ್ನು ಕೇಳಿದ ಆ ಮಗು ಹೌದು ಅದಕ್ಕೆ ಶಾಲೆಗೆ ರಜೆ ಕೊಟ್ಟಿದ್ದಾರೆ ಅಂತ ಅವರೊಂದಿಗೆ ಮಾತನಾಡಿಕೊಳ್ತಾ ಇರ್ತಾಳೆ ಆಗಲೇ ತಾಯಿ ಅಲ್ಲಿಗೆ ಬರ್ತಾಳೆ ಎಲ್ಲ ಬಂದ್ ಮಾಡಿದ್ರೆ ಮತ್ತೆ ನಮ್ಮಂತ ಅವರು ಹೇಗೆ ಬದುಕಬೇಕು ಅದಕ್ಕೆ ಅವರು ಸ್ವಲ್ಪ ಸಮಯದವರೆಗೂ ನಮ್ಮ ವ್ಯಾಪಾರಗಳು ಮಾಡ್ಕೊಳ್ಬಹುದು ಅಂದಿದ್ದಾರೆ ಆದ್ದರಿಂದ ಅದ್ರ ಬಗ್ಗೆ ಸ್ವಲ್ಪವರೆಗೂ ಆದರೆ ಭಯ ಇಲ್ಲ ಆ ಮಾತುಗಳು ಕೇಳಿದ ಆಕೆ ಸರಿ ಅಂತ ಹೇಳಿ ಮಗುನ ಕರ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತಾಳೆ ಆ ದಿನ ಮಗು ಅಮ್ಮ ಏನು ಯಾವುದ್ರ ಬಗ್ಗೆನೋ ಯೋಚಿಸ್ತಿದ್ಯಾ ಅದಕ್ಕೆ ಆಕೆ ಏನೂ ಸಮಾಧಾನ ಹೇಳಲಿಲ್ಲ ಆಗ ಆ ಹುಡುಗಿ ಅಮ್ಮ ನೀನು ನನ್ನ ಬಗ್ಗೆ ಯೋಚಿಸ್ತಿದ್ರೆ ದಯವಿಟ್ಟು ಆ ಯೋಚನೆ ಪಕ್ಕಕ್ಕಿಡು ನಡೆಯೋದೇನೋ ನಡೆಯುತ್ತೆ ನೀನು ನೋವು ಪಟ್ಟು ನಮ್ಮನ್ನು ಕಷ್ಟಪಡಿಸ್ಬೇಡ ಅಪ್ಪನ ನೋಡು ಎಷ್ಟು ಸಂತೋಷವಾಗಿದ್ದಾರೋ ನಮ್ಮ ಸಂತೋಷ ಎಲ್ಲ ಅವರೇ ಅಲ್ವಾ ಅವ್ರ ಸಂತೋಷ ಎಲ್ಲ ನಾವೇ ಅಲ್ವಾ ಅಂತ ಅಂತಾಳೆ ಅದಕ್ಕೆ ಆ ತಾಯಿ ನಾನು ಯೋಚಿಸ್ತಿರೋದು ನಿಮ್ಮ ತಂದೆ ಬಗ್ಗೆನೇ ಅಮ್ಮ ನಾಳೆಯಿಂದ ಎಲ್ಲ ಲಾಕ್ಡೌನ್ ಅಂತಿದ್ದಾರಲ್ವಾ ಈ ದಿನ ಮೊತ್ತವಾಗಿ ತಿರುಗಾಡಿದ್ರೆ ಅಷ್ಟಷ್ಟು ಮಾತ್ರ ಸಂಪಾದನೆ ಬರುತ್ತೆ ಅಂಥದ್ದು ನಾಳೆಯಿಂದ ಅರ್ಧ ಅರ್ಧ ಅಂದರೆ ತುಂಬ ಕಷ್ಟ ಆಗುತ್ತೆ ಏನು ಮಾಡಬೇಕೋ ಏನೂ ಅರ್ಥ ಆಗ್ತಿಲ್ಲ ಆಗ ಮಗಳು ಅಮ್ಮ ಸುತ್ತಮುತ್ತಲಿನವರಿಗೆ ಏನಾದರೂ ಅವಸರ ಆದರೆ ನಮ್ಮ ಮನೆಗೆ ನೇರಾಗಿ ಬಂದು ತಗೊಂಡು ಹೋಗ್ತಾರಲ್ವಾ ಇನ್ನು ಯಾಕೆ ನೋವು ಪಡ್ತಿದ್ಯಾ ಅದರ ಬಗ್ಗೆ ಬಿಟ್ಬಿಡು ಅಂತ ಅಂತಾಳೆ ಆ ನಂತರ ದಿನದಿಂದ ಲಾಕ್ಡೌನ್ ಶುರುವಾಗುತ್ತೆ ಸ್ವಲ್ಪ ಸಮಯದವರೆಗೂ ಆಕೆ ತರಕಾರಿ ಮಾರ್ಕೊಂಡು ಮನೆಗೆ ವಾಪಸ್ ಬರ್ತಾಳೆ ಇನ್ನು ಆ ನಂತರ ತರಕಾರಿಗಳು ಬೇಕಾದವರು ಮನೆಗೆ ಬಂದು ತರಕಾರಿಗಳು ತಗೊಂಡು ಹೋಗ್ತಿರ್ತಾರೆ ಹಾಗೆ ಅವರು ವ್ಯಾಪಾರ ನಡೀತಾ ಇರುತ್ತೆ ಕೆಲವು ದಿನಗಳು ಕಳೀತು ಆಕೆಯ ಆರೋಗ್ಯ ಸರಿಯಿಲ್ಲ ಹಾಗೆ ಆಕೆಯ ಗಂಡ ಆರೋಗ್ಯನೂ ಕ್ಷೀಣಿಸಿತ್ತು ನೋಡ್ತಾ ನೋಡ್ತಾನೆ ಮಗು ಆರೋಗ್ಯನೂ ಹಾಳಾಯ್ತು ಅವ್ರಿಗೆ ಏನು ನಡೀತಿದ್ಯೋ ಅವ್ರಿಗೆ ಅರ್ಥ ಆಗಲಿಲ್ಲ ಒಂದಿನ ಪಕ್ಕದ ಮನೆ ಶಾರದಾ ತರಕಾರಿಗಳಿಗೋಸ್ಕರ ಪಾರ್ವತಿ ಅವರ ಮನೆಗೆ ಬರ್ತಾಳೆ ಆಕೆ ಅಲ್ಲಿಗೆ ಬಂದು ಪಾರ್ವತಿ ಅತ್ತಿಗೆ ಪಾರ್ವತಿ ಅತ್ತಿಗೆ ತರಕಾರಿಗಳಿದೆಯಾ ಅಂತ ಅಂತಾಳೆ ಆದರೆ ಯಾರು ಮಾತಾಡದೆ ಇರೋದಕ್ಕೆ ಒಳಗಡೆಗೆ ಹೋಗ್ತಾಳೆ ಮೂವರು ಅನಾರೋಗ್ಯದಿಂದ ನರಳ್ತಾ ಇರೋದನ್ನ ನೋಡಿ ಆಕೆ ಅವಳ ಮನಸ್ಸಲ್ಲಿ ರಾಮ ನಿಮ್ಮ ಮೂವರಿಗೂ ಏನೂ ಆಯಿತು ಒಂದ್ ವೇಳೆ ಹೊಸ ಕಾಯಿಲೆ ಬಂದಿರಬೇಕು ಅಂದ್ಕೊಳ್ತೀನಿ ಏನಕ್ಕೂ ಒಳ್ಳೆಯದು ಪಾಪ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಅಂತ ಅಂದು ಡಾಕ್ಟರ್ ಹತ್ರಕ್ಕೆ ಹೋಗಿ ವಿಷಯ ಹೇಳ್ತಾಳೆ ತಕ್ಷಣ ಡಾಕ್ಟರ್ ಅಲ್ಲಿಗೆ ಬಂದು ಅವರಿಗೆ ವೈದ್ಯ ಮಾಡ್ತಾಳೆ ಆಕ್ಸಿಜನ್ ಸಿಲಿಂಡರ್ ಅಂದಿಸ್ತಾಳೆ ಆ ಕಾಲಿಗೆ ಡಾಕ್ಟರ್ ಬಂದು ನೋಡ್ತಾಳೆ ದಿನಗಳು ಕಳೆತು ಒಂದಿನ ತಾಯಿ ತುಂಬ ಸುಸ್ತಾಗಿ ಹಸಿವು ಹಸಿವು ಅಂತ ಕಲವರಿಸ್ತಾ ಇರ್ತಾಳೆ ಅದನ್ನು ಕೇಳಿದ ಆ ಹುಡುಗಿ ಅಮ್ಮ ಹಸಿವಾಗ್ತಿದ್ಯಾ ಒಂದು ನಿಮಿಷ ಇರಮ್ಮ ನಿನ್ಗೋಸ್ಕರ ಏನಾದರೂ ತಯಾರು ಮಾಡ್ತೀನಿ ಅಂತ ಅಡುಗೆ ಮನೆಗೆ ಹೋಗಿ ಇನ್ನು ಅವಳೇ ಸ್ವಯವಾಗಿ ಅಡುಗೆ ಮಾಡ್ತಾಳೆ ತಾಯಿಗೆ ಕೊಡ್ತಾಳೆ ತಾಯಿ ಮೆಲ್ಲಗೆ ಅದನ್ನು ತಿಂದು ಭಗವಂತ ನಮ್ಗೆ ಇಷ್ಟು ಕಷ್ಟಗಳು ಕೊಡ್ತಿದ್ಯಾ ನಾನು ನಿಜಕ್ಕೆ ಊಹೆನೇ ಮಾಡಿರಲಿಲ್ಲ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅಂತ ಅಳ್ತಾ ಹೇಳ್ಕೊಳ್ತಾಳೆ ಆ ಹುಡುಗಿ ನಂತರ ತಂದೆಗೂ ಆಹಾರವನ್ನು ಕೊಟ್ಟು ಔಷಧಿಗಳು ಕೊಡ್ತಾಳೆ ಇನ್ನ ಆ ಮಗು ಆರೋಗ್ಯ ಸ್ವಲ್ಪ ದಿನಗಳ ನಂತರ ಸರಿ ಹೋಗುತ್ತೆ ತಂದೆ ತಾಯಿರಿಗೆ ಹೋಗದೇ ಇದ್ದಾಗ ಆಕೆನೆ ಎಲ್ಲ ಮುಂದೆ ಇದ್ದು ಅವ್ರನ್ನ ನೋಡ್ಕೊಳ್ತಾಳೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟೋ ಕಷ್ಟಗಳು ಪಡ್ತಿರೋದು ನೋಡಿ ಪಕ್ಕದ ಮನೆಯವರು ಅಯ್ಯೋ ಪಾಪ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಗುಗೆ ಎಷ್ಟು ಕಷ್ಟಗಳು ಬಂದಿದೆಯೋ ಮನೆ ಕೆಲಸ ಅಡುಗೆ ಕೆಲಸಗಳು ಮಾಡ್ಕೊಳ್ತಾಳೆ ತಂದೆ ತಾಯಿರ್ನ ನೋಡ್ಕೊಳ್ತಿದ್ದಾಳೆ ನಾವು ಹೋಗೋ ಹಾಗಿಲ್ವೇ ಏನೋ ಈ ಕಾಯಿಲೆ ಆದರೆ ಸಹಾಯ ಮಾಡಬೇಕಂದ್ರೂ ಭಯ ಆಗ್ತಿದೆ ಅಂತ ಹೇಳ್ಕೊಳ್ತಿರ್ತಾರೆ ಮಗು ಅವರ ಮಾತುಗಳು ಕೇಳಿ ಕೇಳಿ ಕೇಳ್ದಿರೋ ಹಾಗೆ ಇದ್ಬಿಡ್ತಾಳೆ ಆಗಲೇ ಡಾಕ್ಟರ್ ಅವರ ಮನೆಗೆ ಬಂದು ಅವರಿಗೆ ಬೇಕಾದ ಔಷಧಿ ಕೊಡ್ತಾರೆ ಅಲ್ಲಿಂದ ಹೊರಟೋಗ್ತಿದ್ದಾಗ ಮಗು ಡಾಕ್ಟರೊಂದಿಗೆ ಡಾಕ್ಟರ್ ಅವರೇ ಎಲ್ಲರೂ ಈ ಕಾಯಿಲೆ ಅಂಟು ರೋಗ ಅಂತ ದೂರ ದೂರವಾಗಿದ್ದಾರೆ ಮತ್ತೆ ನೀವ್ಯಾಕೆ ಧೈರ್ಯವಾಗಿ ಇಲ್ಲಿಗೆ ಬರ್ತಿದ್ದೀರಾ ನಿಮಗೆ ನಮ್ಮ ಕಾಯಿಲೆ ಅಂಟಲ್ವಾ ಅದಕ್ಕೆ ಯಾಕೆ ನೋಡು ಹುಡುಗಿ ಈ ಕಾಯಿಲೆ ಅಂಟು ರೋಗ ಆದರೆ ಇದಕ್ಕೆ ಅಂತ ತಕ್ಕ ಜಾಗ್ರತೆಗಳು ತಗೊಂಡ್ರೆ ಯಾರಿಗೂ ಸೋಕಲ್ಲ ಹಾಗೆ ನಾನೂ ಒಂದು ಡಾಕ್ಟರ್ ನಾನಿದಕ್ಕೆ ಭಯಪಟ್ರೆ ಹೇಗೆ ಹೇಳು ತುಂಬ ಮಂದಿ ಸತ್ತು ಹೋಗ್ತಾರೆ ಅದಕ್ಕೇ ನಮ್ಮ ಡಾಕ್ಟರ್ ಎಲ್ಲ ಬೇಕಾದ ಜಾಗ್ರತೆಗಳು ತಗೊಂಡು ವೈದ್ಯ ಅಂದಿಸ್ತಿದ್ದೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ಮಗು ಹೊರಗಡೆ ಬಂದು ಅಲ್ಲಿರೋವ್ರೊಂದಿಗೆ ನಿಜವಾಗ್ಲೂ ನಿಮಗೆ ಮನಸ್ಸಲ್ಲಿ ಸಹಾಯ ಮಾಡಬೇಕು ಅಂತ ಇದ್ದರೆ ಇದೆಲ್ಲ ಯೋಚಿಸಲ್ಲ ಡಾಕ್ಟರೂ ನಮ್ಮ ಥರಾನೇ ಮನುಷ್ಯಳೇ ಅಲ್ವಾ ಆಕೆ ಹುಷಾರಾಗಿದ್ದು ನಮ್ಮ ಹತ್ರಕ್ಕೆ ಬರ್ತಾಳಲ್ವ ನಾನು ನಿಮ್ಮನ್ನ ಬರಕ್ಕೆ ಹೇಳ್ತಿಲ್ಲ ಆದರೆ ದಿಕ್ಕಿಲ್ಲದೆ ಯಾರಾದರೂ ನಿಮಗೆ ಗೊತ್ತಿರೋರಿದ್ದರೆ ಅವರಿಗೆ ಸಹಾಯ ಮಾಡಿ ಅಷ್ಟೇ ಸಾಕು ಅಂತ ಒಳಗಡೆ ಹೊರಟೋಗ್ತಾಳೆ ಆ ಮಾತುಗಳು ಕೇಳಿದ ಅವರು ಈ ಹುಡುಗಿ ಎಷ್ಟು ಬುದ್ಧಿವಂತೆ ಥರ ಮಾತಾಡ್ತಿದ್ದಾಳೋ ಆದರೂ ನಮಗ್ಯಾಕ್ ಬಿಡು ಅಂತ ಹೇಳಿ ಅವರು ಒಳಗಡೆ ಹೊರಟೋಗ್ತಾರೆ ಪಾಪ ಮಗು ಒಬ್ಳೆ ಅಡಿಗೆ ಮಾಡುತ್ತಾ ತಂದೆ ತಾಯಿಗೆ ಕೊಡುತ್ತಾ ಮನೆ ಶುಭ್ರ ಮಾಡೋದು ಬಟ್ಟೆಗಳನ್ನು ಶುಭ್ರ ಮಾಡೋದು ಪಾತ್ರೆ ತೊಳೆಯೋದು ಮನೆ ಗುಡಿಸೋದು ಎಲ್ಲದನ್ನು ಅವಳೇ ಸ್ವಯವಾಗಿ ಮಾಡುತ್ತಾ ಎಷ್ಟೋ ಕಷ್ಟಪಡ್ತಿರ್ತಾಳೆ ಆ ತಂದೆ ತಾಯಿರಿಬ್ಬರು ಮಗು ಕಷ್ಟವನ್ನು ನೋಡಿ ನೋಡ್ರಿ ನಮಗೋಸ್ಕರ ಮಗು ಎಷ್ಟೋ ಕಷ್ಟಪಡ್ತಿದ್ದಾಳೋ ಈಗ ನಾವು ತಂದೆ ತಾಯಿರಲ್ಲ ನಮಗೆ ತಂದೆ ತಾಯಿ ಅಂತ ಕಣ್ಣೀರು ಹಾಕೊಳ್ತಾಳೆ ಆತನು ತುಂಬ ನೋಪಡುತ್ತಾ ಹೌದೇ ಭಗವಂತ ನನ್ನ ಹೀಗೆ ಮಾಡ್ತಾನೆ ಅನ್ಕೊಂಡಿಲ್ಲ ಅದರ ಜೊತೆಗೆ ನಮ್ಮಿಬ್ರು ಹೀಗೆ ಹಾಸಿಗೆ ಹಿಡಿಸ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಏನು ಮಾಡೋಣ ನಮ್ಮ ಕರ್ಮ ಹಾಗೆ ಬರ್ತಿದ್ದಾನೆ ನನ್ನ ಮಗಳ ಹಣೆ ಬರಹದಲ್ಲಿ ಕಷ್ಟಪಡಲಿ ಅಂತ ಬರ್ತಿದ್ದಾನೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೀಗೆ ಕಷ್ಟಪಡ್ತಿದ್ದಾಳೆ ಅಂತ ಆತನು ತುಂಬ ಪಡ್ತಾನೆ ಇನ್ನೂ ಕೆಲವು ದಿನಗಳು ಕಳೆಯಿತು ಆ ಮಗು ಹಾಗೆ ಕಷ್ಟಪಡುತ್ತಾ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಿರ್ತಾಳೆ ಅವರ ಆರೋಗ್ಯ ಸರಿ ಹೋಗುತ್ತೆ ಇನ್ನು ಆ ತಾಯಿ ಅಮ್ಮ ಮೀನಾ ನೀನು ಇನ್ನೂ ಕಷ್ಟಪಟ್ಟಿದ್ದು ಸಾಕು ತಾಯಿ ನಮಗೋಸ್ಕರ ಎಷ್ಟು ಕಷ್ಟಪಟ್ಟೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಎಷ್ಟೋ ನೋವಾಗ್ತಿದೆ ಈಗ ನನಗೆ ಆರೋಗ್ಯ ಹೋಯ್ತಲ್ವಾ ನೀನು ಪ್ರಶಾಂತವಾಗಿ ವಿಶ್ರಾಂತಿ ಪಡ್ಕೋ ನಾನು ಎಲ್ಲ ನೋಡ್ಕೊಳ್ತೀನಿ ಅದಕ್ಕೆ ಆ ಮಗು ಅಮ್ಮ ನಿನಗೀಗ್ಲೇ ಅಲ್ವಾ ಆರೋಗ್ಯ ಸರಿ ಹೋಗಿದ್ದು ಆಗಲೇ ಕೆಲಸಗಳು ಮಾಡ್ತೀನಿ ಅಂದರೆ ಹೇಗೆ ಹೇಳು ನನ್ನ ಮಾತು ಕೇಳಿ ನೀನು ಪ್ರಶಾಂತವಾಗಿ ವಿಶ್ರಾಂತಿ ಪಡ್ಕೊಮ್ಮ ಇಲ್ಲ ಅಂದರೆ ಕೆಲಸ ಮಾಡಿ ಸುಸ್ತಾಗ್ಬಿಡ್ತೀಯ ಅಂತ ಅಂತಾಳೆ ಅದಕ್ಕೆ ಯಾಕೆ ಸರಿ ಅಂತ ಹೇಳಿ ವಿಶ್ರಾಂತಿ ಪಡ್ಕೊಳ್ತಾಳೆ ಆಗಲೇ ಡಾಕ್ಟರ್ ಅಲ್ಲಿಗೆ ಬರ್ತಾಳೆ ಡಾಕ್ಟರ್ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅವರಿಗೆ ಔಷಧಿಗಳು ಬರೆದುಕೊಟ್ಟು ನೀವು ತುಂಬ ಅದೃಷ್ಟವಂತರು ತುಂಬ ಬೇಗನೆ ವಾಸಿಯಾಯಿತು ನಿಮಗೆ ಭಗವಂತ ನಿಮ್ಮ ಕಡೆ ಇರೋದ್ರಿಂದ ನಿಮಗೊಳ್ಳೇದಾಯ್ತು ಅಂತ ಅಂತಾಳೆ ಅದಕ್ಕೆ ಆಕೆ ಹೌದು ಡಾಕ್ಟರ್ ಅವರೇ ಆದರೆ ನಮ್ಮ ಭಗವಂತ ಯಾರೂ ಇಲ್ಲ ನಮ್ಮ ಮಗಳು ರೂಪಾನೇ ಎಲ್ಲ ಎಷ್ಟು ಕಷ್ಟಪಟ್ಟು ನಮ್ಮನ್ನು ನೋಡಿಕೊಂಡ್ಳು ಸಮಯಕ್ಕೆ ಅವಳು ಚಿಕ್ಕ ಕೈಗಳಿಂದ ಆಹಾರವನ್ನು ಅಂದಿಸಿ ಔಷಧಿಗಳನ್ನು ಕೊಡೋವಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಮತ್ತೆ ಮಾಮೂಲಿ ಸ್ಥಿತಿಗೆ ತಂದ್ಲು ಇಂಥ ಮಗಳು ಎಷ್ಟು ಮಂದಿಗೆ ಸಿಗ್ತಾಳೋ ಅಂತ ನಮಗೆ ಗೊತ್ತಿಲ್ಲ ಅಂತ ಮಗಳನ್ನ ತಪ್ಪಿಕೊಂಡು ಅಳ್ತಾಳೆ ಆಗ ಆ ಡಾಕ್ಟರ್ ನಿಜವಾಗ ನಿಮಗಿಂಥ ಮಗಳಿರೋದಕ್ಕೆ ತುಂಬ ಗರ್ವವಾಗಿದೆ ಅಂತ ಅಂತಾಳೆ ಮಗು ಅಳುತ್ತಾ ಅಮ್ಮ ನೀನೇನು ನೋವು ಪಡಬೇಡಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಳ್ತಿದ್ದೀವಿ ಅಷ್ಟೇ ಅಲ್ವಾ ಆದರೆ ನಾನೂ ಚೆನ್ನಾಗಿ ಓದ್ಕೊಂಡು ದೊಡ್ಡ ಡಾಕ್ಟರ್ ಆಗಿ ಪ್ರಜೆಗಳಿಗೆ ಉಚಿತವಾಗಿ ಸೇವೆಗಳು ಮಾಡ್ತೀನಮ್ಮ ಅಂತ ಅಂತಾಳೆ ಆ ಮಾತುಗಳಿಗೆ ತಾಯಿ ತುಂಬ ಸಂತೋಷಿಸ್ತಾ ತಪ್ಪದೇ ಅಮ್ಮ ನಾನು ಎಷ್ಟು ಕಷ್ಟ ಆದರೂ ಸರಿ ನಿನ್ನ ಚೆನ್ನಾಗಿ ಓದಿಸಿ ಡಾಕ್ಟರ್ ಮಾಡ್ತೀನಿ ಅಂತ ಅಂತಾಳೆ ಅದಕ್ಕೆ ಮಗು ಸರಿ ಅಂತಾಳೆ ಆಗ ಡಾಕ್ಟರ್ ನಿಜವಾಗ್ಲೂ ತುಂಬ ಬುದ್ಧಿವಂತೆ ಸ್ವಲ್ಪ ಕಷ್ಟವಾದರೂ ಸರಿ ಚೆನ್ನಾಗಿ ಓದಿಸಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು ಆ ಮಾತುಗಳು ಕೇಳಿದ ತಾಯಿ ನನ್ನ ಮಗಳಿಗೋಸ್ಕರ ನಾನು ಏನಾದರೂ ಮಾಡ್ತೀನಿ ಕೊನೆಗೆ ನಾನು ಪ್ರಾಣಗಳಾದರೂ ಕೊಡ್ತೀನಿ ನನ್ನ ಚಿನ್ನ ಓದ್ಕೊಳ್ಳೋಕ್ಕೋಸ್ಕರ ನಮ್ಮ ಆದರೂ ಮಾರ್ತೀನಿ ಆದರೆ ನೀನು ಚೆನ್ನಾಗಿ ಓದ್ಕೊಂಡು ದೊಡ್ಡ ಡಾಕ್ಟರ್ ಆಗಿ ನಮ್ಗೊಳ್ಳೆ ಹೆಸರು ತಂದು ಕೊಡಬೇಕು ಅದಕ್ಕೆ ಆ ಮಗು ಸರಿ ಅಂತಾಳೆ ಇನ್ನು ಮಗು ತಾಯಿಗೆ ಮನೆಯಲ್ಲೇ ಸೇವೆ ಮಾಡುತ್ತಾ ಕೆಲಸ ಆದಮೇಲೆ ಓದ್ಕೊಳ್ಳುತ್ತಾ ಹಾಗೆ ಕಾಲವನ್ನು ಕಳೀತಾ ಇರ್ತಾರೆ ಕೋದಂಡಪುರಿ ಎಂಬ ಗ್ರಾಮದಲ್ಲಿ ಮಂಜು ಎಂಬ ಒಂದು ಆಕೆ ಇರ್ತಾಳೆ ಆ ಹುಡುಗಿ ಒಂದಿನ ನದಿ ಹತ್ರ ಆಟಾಡ್ಕೊಳ್ತಾ ಇರ್ತಾಳೆ ಇಷ್ಟಲ್ಲಿ ಯಾರೋ ಒಬ್ರು ಬಂದು ಆಕೆನ ಹಿಂದೆಯಿಂದ ನದಿ ಒಳಗೆ ತಳ್ಳಿಬಿಡ್ತಾರೆ ಆಕೆ ನದಿಲಿ ಬಿದ್ದು ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಿರ್ತಾಳೆ ಆದರೆ ಸುತ್ತಮುತ್ತ ಯಾರೂ ಇರಲ್ಲ ಆಕೆ ಹಾಗೆ ಹೊಡ್ಕೊಂಡು ಹೋಗ್ತಿರ್ತಾಳೆ ಮನೆ ಹತ್ರ ತಂದೆ ತಾಯಿರು ಆಕೆಗೋಸ್ಕರ ನೋಡ್ತಾ ಇರ್ತಾರೆ ಆಗ ತಾಯಿ ಅಯ್ಯೋ ಏನ್ರಿ ಮಂಜು ಇಲ್ಲಿ ತನಕ ಮನೆಗೆ ಬರಲೇ ಇಲ್ಲ ನನಗೆ ತುಂಬ ಭಯವಾಗಿದೆ ಅದಕ್ಕೆ ತಂದೆ ಯಾಕೆ ಭಯ ಎಲ್ಲೂ ಆಟಾಡೋಕೆ ಹೋಗಿರ್ತಾಳೆ ಬಿಡು ಬರ್ತಾಳೆ ಬಿಡು ಅಂತ ಹೇಳ್ತಾನೆ ಸಾಯಂಕಾಲ ಸಮಯ ಆಗುತ್ತೆ ಆದ್ರೂನುವೇ ಆಕೆ ಮನೆಗೆ ಬರದೇ ಇದ್ದಿದ್ದಕ್ಕೆ ತಂದೆ ತಾಯಿರಿಬ್ರು ಹುಡುಕೋಕೆ ಶುರು ಮಾಡ್ತಾರೆ ಆದ್ರೆ ಎಲ್ಲೂ ಕಾಣಿಸ್ಲಿಲ್ಲ ಅಂತ ಅವರಜ್ಜಿ ಅಜ್ಜಿ ಮನೆಗೆ ಹೋಗ್ತಾರೆ ಅತ್ತೆ ಮಂಜು ಏನಾದರೂ ಬಂದ್ಲ ಆಗಾಕೆ ಬರಲಿಲ್ಲ ಶ್ಯಾಮಲಾ ಏನು ನಡೀತು ಅದಕ್ಕೆ ಶ್ಯಾಮಲಾ ಮಧ್ಯಾಹ್ನ ಊಟ ಮಾಡಿ ಹೊರಗಡೆ ಆಟಾಡಕ್ಕೆ ಅಂತ ಹೋದ್ಲು ಆಗ್ಲಿಂದ ಮನೆಗೆ ಬರಲೇ ಇಲ್ಲ ನಮಗೆ ತುಂಬ ಭಯ ಆಗ್ತಿದೆ ಅದಕ್ಕೆ ಅತ್ತೆ ಏನೋ ಗೋಪಾಲ್ ತಕ್ಷಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು ದಿನಗಳು ಏನೂ ಚೆನ್ನಾಗಿಲ್ವೋ ಮಕ್ಕಳನ್ನ ಕಳ್ತನ ಮಾಡೋವ್ರು ತುಂಬಾ ಮಂದಿ ಇದ್ದಾರೋ ಬೇಗ ಹೋಗು ಅದಕ್ಕೆ ಗೋಪಾಲ್ ಸರಿ ಅಮ್ಮ ಅದೇ ಕೆಲಸ ಮಾಡ್ತೀನಿ ಇನ್ನೂ ಎಲ್ಲರೂ ಸೇರಿ ಹುಡುಕೋಕೆ ಶುರು ಮಾಡ್ತಾರೆ ಆದರೆ ಮಗು ಎಲ್ಲೂ ಕಾಣಿಸ್ತಿರ ಇರೋದ್ರಿಂದ ಪೊಲೀಸ್ ಅಧಿಕಾರಿಯೊಂದಿಗೆ ಆ ವಿಷಯದ ಬಗ್ಗೆ ಹೇಳ್ತಾರೆ ಆಗ ಪೊಲೀಸ್ ಅಧಿಕಾರಿ ತಪ್ಪದೇ ನಾನು ಮಗು ಎಲ್ಲಿದ್ದಾಳೋ ಹುಡುಕ್ತೀನಿ ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ನಿಮಗೆ ಯಾರಾದರೂ ಶತ್ರುಗಳಿದ್ದಾರಾ ಅದಕ್ಕೆ ಅವರು ಕಾಯ ಕಷ್ಟ ಮಾಡಿ ಬದುಕೋವ್ರು ಸರ್ ನಮ್ಗೆ ಯಾರು ಶತ್ರುಗಳಿಲ್ಲ ಇರೋದ್ರಲ್ಲಿ ತಿಂತೀವಿ ಇರೋ ಕಡೆನೇ ಮಲಗ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಯಾಕೆ ಸರಿ ಅಂತ ಹೇಳಿ ನಾವು ಹುಡುಕ್ತೀವಿ ಭಯ ಪಡಬೇಡಿ ಅಂತ ಹೇಳ್ತಾರೆ ಹಾಗೆ ದಿನಗಳು ಕಳೀತು ಮಗು ಬಗ್ಗೆ ಎಲ್ಲೂ ಗೊತ್ತಾಗಲ್ಲ ಆ ವಿಷಯದಿಂದಲೇ ತಂದೆ ತಾಯಿರು ತುಂಬ ನೋವು ಪಡ್ತಾರೆ ಇದು ಹೀಗಿದ್ದಾಗ ನದಿಲಿ ಬಿದ್ದೋಗಿರೋ ಆ ಮಗು ಒಂದು ದೊಡ್ಡ ಮಾಯಾ ಗುಲಾಬಿ ಗಿಡದ ಹತ್ರ ಪ್ರಜ್ಞೆ ಇಲ್ಲದೆ ಮಲಗಿರ್ತಾಳೆ ಆಕೆ ಇದ್ದಕ್ಕಿದ್ದಂತೆ ನಿದ್ದೆ ಎದ್ದು ಈ ದೋಣಿ ಎಲ್ಲಿಂದ ಬಂತೋ ನಾನು ಎಲ್ಲಿದ್ದೀನಿ ಅಂತ ಆಕಡೆ ಈ ಕಡೆ ನೋಡ್ತಾಳೆ ದೊಡ್ಡ ರಂಗಿನ ಗುಲಾಬಿ ನೆರಳಲ್ಲಿ ಆಕೆ ನಿಂತ್ಕೊಳ್ತಾಳೆ ಅಯ್ಯೋ ದೇವ್ರೆ ಇಷ್ಟು ದೊಡ್ಡ ಗುಲಾಬಿ ನಾನು ಎಲ್ಲೂ ನೋಡಿರ್ಲಿಲ್ಲ ಆಕಡೆ ಈ ಕಡೆ ನೋಡ್ತಾ ಯಾರೂ ಇಲ್ದಿರೋದಕ್ಕೆ ತುಂಬ ಭಯಪಡ್ತಾಳೆ ಇನ್ನು ಆಕೆ ಅಮ್ಮ ಬೇಕು ನನಗೆ ಅಮ್ಮ ಬೇಕು ಅಂತ ಅಳೋಕೆ ಶುರು ಮಾಡ್ತಾಳೆ ಆಗ್ಲೇ ಆಕೆಗೆ ಒಂದು ಸ್ವರ ಕೇಳಿಸುತ್ತೆ ಮಗು ಯಾಕಳ್ತಿದ್ಯಾ ಇನ್ನ ಆ ಮಗು ಆ ಮಾತುಗಳು ಕೇಳಿ ತುಂಬ ಆಶ್ಚರ್ಯಪಟ್ಟು ಯಾರಿದ್ದಾರೆ ಯಾರು ಮಾತಾಡ್ತಿದ್ದಾರೆ ಅಂತ ಜೋರ್ ಜೋರಾಗಿ ಕೂಗಾಡ್ತಾಳೆ ಆ ಮಾಯಾ ಗುಲಾಬಿ ಹೂವು ಮಗು ನಾನೇ ಮಾಯಾ ಗುಲಾಬಿ ಮಾತಾಡ್ತಿದ್ದೀನಿ ಅಂತ ಅನ್ನುತ್ತೆ ಅದಕ್ಕೆ ಆಕೆ ಗುಲಾಬಿಯ ಕಡೆ ನೋಡಿ ನೀನು ಇಷ್ಟು ದೊಡ್ಡದಾಗಿ ನೀನು ಹೇಗಿದ್ಯಾ ನಿಜಕ್ಕೆ ನೀನು ಹೇಗೆ ಮಾತಾಡ್ತಿದ್ಯಾ ಅದಕ್ಕೆ ಆ ಗುಲಾಬಿ ನಾನು ಆ ವರ ಪಡ್ಕೊಂಡಿರೋ ಮಾಯಾ ಗುಲಾಬಿ ಅದು ಸರಿ ನೀನಿಷ್ಟುದಿನಿಂದ ಸದ್ದಿಲ್ಲದೆ ವಿಶ್ರಾಂತಿ ಪಡ್ಕೊಳ್ತಾನೇ ಇದ್ಯಾ ಒಂದಿನ ಮಲ್ಕೊಂಡ್ರೆ ನೀನು ನಿದ್ದೆ ಮಾಡ್ತಾನೆ ಇರ್ತೀಯ ಏನು ಅದಕ್ಕೆ ಮಗು ಅಲ್ಲ ನಾನು ಹಾಗೆ ಯಾವಾಗಲೂ ನಿದ್ದೆ ಮಾಡಲ್ಲ ಆದ್ರೆ ನನ್ನನ್ನು ಯಾರೋ ನದಿಲ್ ತಳ್ಬಿಟ್ರು ಅದು ಯಾರೋ ನನಗೆ ಗೊತ್ತಿಲ್ಲ ಇನ್ನು ನಾನು ಇಲ್ಲಿಗೆ ಬಂದೆ ಆದರೆ ಈ ಹಡಗು ಹೇಗೆ ಬಂತೋ ನನಗೆ ಗೊತ್ತಿಲ್ಲ ಅದಕ್ಕೆ ಮಾಯಾ ಗುಲಾಬಿ ನಿನ್ನ ನೋಡಿ ನಾನು ಕಾಪಾಡಿದೆ ಆದರೆ ನಿನಗೆ ಮೊದಲು ತುಂಬ ಹಸಿವಾಗ್ತಿದ್ಯಲ್ವ ಮೊದಲಿ ಹಣ್ಣುಗಳು ತಿನ್ನು ಅಂತ ಅದರ ಗುಲಾಬಿ ರೆಕ್ಕೆಗಳನ್ನು ಕೆಳಗೆ ಬಿಟ್ಟು ಅದನ್ನು ಹಣ್ಣಿನ ರೂಪಕ್ಕೆ ಬದಲಾಯಿಸ್ತಾಳೆ ಅದನ್ನು ನೋಡಿದ ಆಕೆ ತುಂಬ ಆಶ್ಚರ್ಯಪಡುತ್ತಾ ಆ ಹಣ್ಣುಗಳನ್ನು ತಗೊಂಡು ತಿನ್ನುತ್ತಾ ತುಂಬ ಅದ್ಭುತವಾಗಿದೆ ಈ ಹಣ್ಣುಗಳು ತುಂಬ ಚೆನ್ನಾಗಿದೆ ಅಂತಾಳೆ ಆ ನಂತರ ಮಾಯಾ ಗುಲಾಬಿ ಸರಿ ಒಳ್ಳೆಯದು ಇಷ್ಟಕ್ಕೂ ನಿನ್ನ ಯಾರು ಈ ನದಿಲಿ ಬಿಸಾಕಿದ್ರು ನೋಡ್ತೀಯಾ ಅದಕ್ಕೆ ಆಕೆ ಹ್ಞೂ ನೋಡ್ತೀನಿ ಆಗ ಮಾಯಾ ಗುಲಾಬಿ ಅದರ ಶಕ್ತಿಯಿಂದ ನಿಜಕ್ಕೇನ್ ನಡೀತೋ ನೋಡಿಸ್ತಾಳೆ ಮಗು ನದಿ ಹತ್ರ ಆಟಾಡ್ಕೊಳ್ತಾ ಇದ್ದಾಗ ಒಂದು ಹುಚ್ಚಿ ಆಕೆ ಬಲೆ 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 ಯಾರೀ ಹುಡುಗಿ ಪಾಪ ನೀರಿಗೋಸ್ಕರ ಇಲ್ಲಿದ್ದಾಳೇನು ಅಂದತಿಲ್ಲ ಅನ್ಸುತ್ತೆ ನೀರು ನಾನು ಮಗುನ ಒಳಗಡೆ ಕಳಿಸ್ತೀನಿ ಆಗ ಆ ಹುಡ್ಗಿ ಚೆನ್ನಾಗ್ ನೀರು ಕುಡಿಯೋಕ್ಕಾಗುತ್ತೆ ಅಂತ ಮಗು ಹಿಂದೆಯಿಂದ ಬಂದು ಆಕೆನ ಒಳಗೆ ತಳ್ತಾಳೆ ಆಗ ಹುಡುಗಿ ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಾಳೆ ಹಾಗಿದ್ದಾಗ ಆ ಹುಚ್ಚು ಹುಡ್ಗಿ ಮತ್ತೆ ಏನೂ ಪರವಾಗಿಲ್ಲ ನಿನಗಿಷ್ಟ ಆದಷ್ಟು ನೀರು ಕುಡಿದು ಇಲ್ಲಿಂದ ನಂತರ ಹೊರಡು ಬಲೆ 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 ಅಂತ ಚಪ್ಪಾಳೆ ಕೇಕೆಗಳು ಹಾಕ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಇದೆಲ್ಲ ನೋಡಿದ ಹುಡುಗಿ ಓ ಮಾಯಾ ಗುಲಾಬಿ ನಿನಗೆ ಎಷ್ಟೋ ಮಾಯಗಳಿದೆಯಲ್ವಾ ಆಕೆನ ಇಲ್ಲಿ ಕರ್ಕೊಂಡು ಬಂದು ಆಕೆನ ಒಳ್ಳೇದಾಗಿ ಬದಲಾಯಿಸು ಅಂತ ಅಂತಾಳೆ ಅದಕ್ಕೆ ಮಾಯಾ ಗುಲಾಬಿ ತಪ್ಪದೇ ಅದೇ ಮಾಡ್ತೀನಿ ಅಂತ ಆ ಹುಚ್ಚು ಹೆಂಗಸನ್ನ ಅಲ್ಲಿ ಮಾಯ ಮಾಡಿ ಅವಳ ಹತ್ರಕ್ಕೆ ಕರ್ಕೊಂಡು ಬರ್ತಾಳೆ ಅಲ್ಲಿ ಆಕೆ ತುಂಬ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ ಆ ಮಾಯಾ ಗುಲಾಬಿ ಅದರ ಮಾಯಾ ಶಕ್ತಿಯಿಂದ ಆಕೆನ ಒಳ್ಳೆದಾಗಿ ಬದಲಾಯಿಸ್ಬಿಡ್ತಾಳೆ ಆಕೆ ಹುಚ್ಚುತನದಿಂದ ಗುಣವಾಗಿ ಯಾರ್ ನಾನು ಇಲ್ಲಿಗೆ ಹೇಗೆ ಬಂದೆ ಆಗ ಹುಡುಗಿ ನಡೆದ ವಿಷಯ ಎಲ್ಲ ಹೇಳ್ತಾಳೆ ಅದನ್ನ ಕೇಳಿದ ಆಕೆ ಅಯ್ಯೋ ಹುಡುಗಿ ನನಗೆ ಕ್ಷಮಿಸು ನನಗೆ ನಿಜಕ್ಕೆ ಏನೂ ನೆನಪಿಲ್ಲ ನಿಜಕ್ಕೆ ನಾನು ಯಾರು ಯಾಕಾಗ ಬದ್ಲಾದೆ ಅಂತನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ಮಾಯಾ ಗುಲಾಬಿ ನೋವು ಪಡಬೇಡಮ್ಮ ನಿಜಕ್ಕೆ ನೀನ್ ಯಾರು ಯಾಕೆ ಹುಚ್ಚಿಯಾಗಿ ಬದಲಾಗಿದ್ಯೋ ನಿನಗೆ ನಾನು ಗೊತ್ತಾಗೋ ಹಾಗೆ ಮಾಡ್ತೀನಿ ಅಂತ ಅವಳ ಮಾಯಾಶಕ್ತಿಯಿಂದ ನಡೆದ ವಿಷಯ ಎಲ್ಲ ಹೇಳ್ತಾಳೆ ಆಕೆ ಹೆಸರು ವನಜ ಕಂಡ ಕುಮಾರ್ ಅವರು ಎಷ್ಟೋ ಅನ್ಯೋನ್ಯವಾಗಿದ್ರು ಅವ್ರ ಸಂಸಾರ ತುಂಬ ಚೆನ್ನಾಗಿ ನಡೀತಿದೆ ಇಷ್ಟರಲ್ಲಿ ವನಜ ಗರ್ಭಿಣಿ ಅಂತ ಗೊತ್ತಾಗುತ್ತೆ ಆ ವಿಷಯ ತಿಳ್ಕೊಂಡು ಆತನು ತುಂಬ ಸಂತೋಷಿಸ್ತಿರ್ತಾನೆ ಆಕೆಗೆ ದಿನಗಳು ತುಂಬುತ್ತಿದೆ ಒಂದು ಬಾರಿ ಅವರಿಬ್ಬರು ಹಾಸ್ಪಿಟಲ್ಗೆ ಹೋಗಿ ವಾಪಸ್ ಬರ್ತಾ ಇದ್ದಾಗ ಅವರ ಕಣ್ಣ ಮುಂದೆ ಆಕ್ಸಿಡೆಂಟ್ಲಿ ಸತ್ತು ಹೋಗ್ತಾನೆ ಅದನ್ನು ನೋಡಿದ ವನಜ ಜೋರಾಗಿ ಕೂಗ್ತಾಳೆ ಇನ್ನು ಆಕೆಗೆ ಬುದ್ಧಿ ಸ್ಥಿರವಾಗಿರಲ್ಲ ಹುಚ್ಚಿ ಆಗೋಗ್ತಾಳೆ ಆ ದಿನ ಇಂದ ಆಕೆ ಹುಚ್ಚಿ ಹಾಕಿ ರೋಡ್ಗಳ ಮೇಲೆ ತಿರುಗಾಡ್ತಾ ಇರ್ತಾಳೆ ಒಂದಿನ ಆಕೆ ಪ್ರಸವ ವೇದನೆ ಪಡುತ್ತಾ ಒಂದು ಮಗುಗೆ ಜನ್ಮ ಕೊಡ್ತಾಳೆ ಆ ಮಗುನ ಎತ್ಕೊಂಡು ರೋಡ್ ಮೇಲೆ ತಿರುಗಾಡ್ತಾ ಇದ್ದಾಗ ಯಾರೋ ಕೆಲವರು ವ್ಯಕ್ತಿಗಳು ಅದನ್ನ ನೋಡಿ ಯಾರೋ ಹುಚ್ಚಿ ಮಗುನ ಎತ್ಕೊಂಡು ಹೋಗ್ತಿದ್ದಾಳೆ ಹಿಡ್ಕೊಳ್ಳಿ ಹಿಡ್ಕೊಳಿ ಅಂತ ಹಿಂದೆ ಬಿದ್ದು ಆಕೇನ ಹೊಡಿತಿರ್ತಾರೆ ಆಗ್ಲೇ ಶಾರದಾ ಆಕೆ ಗಂಡ ಅಲ್ಲಿಗೆ ಬಂದು ಆಕೆನ ಬೇಡಾರಿ ಹೊಡಿಬೇಡಿ ದಯವಿಟ್ಟು ಹೊಡಿಬೇಡಿ ಆಕೆಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿದ್ಲೇನೋ ಬಿಟ್ಬಿಡಿ ಅಂತ ಸಮಾಧಾನ ಹೇಳಿ ಕಳಿಸ್ತಾರೆ ಇನ್ನ ಶಾರದಾ ಏನ್ರಿ ಮಗು ತುಂಬ ಮುದ್ದಾಗಿದೆಯಲ್ವಾ ನಮಗೆ ಮಕ್ಕಳಿಲ್ಲ ಅಲ್ವಾ ನಾವು ಬೆಳೆಸ್ಕೊಳ್ಳೋಣ ರೀ ಗಂಡ ಅದಕ್ಕೆ ಸರಿ ಅಂತಾನೆ ಶಾರದ ಆಕೆಯೊಂದಿಗೆ ಇದೋ ಈ ಮಗುನ ಇಲ್ಕೊಡು ಅದಕ್ಕೆ ಆಕೆ ನಾನು ಕೊಡಲ್ಲ ನಾನು ಕೊಡಲ್ಲ ಅಂದರೆ ಕೊಡಲ್ಲ ಇದು ನನ್ನ ಮಗು ನಾನು ಕೊಡಲ್ಲ ಅಂತ ಹಠ ಮಾಡ್ತಾಳೆ ಆಗ ಶಾರದ ಆಕೆಯೊಂದಿಗೆ ನಿನ್ನ ಮಗುನ ಕೊಟ್ರಿ ನಾನು ನಿನಗೆ ತಿನ್ನೋ ಕೊಡ್ತೀನಿ ಅಂತ ಅವಳ ಕೈಯಲ್ಲಿರೋ ತಿನ್ನೋ ಪದಾರ್ಥವನ್ನ ಆಕೆಗೆ ಕೊಡ್ತಾಳೆ ಆಕೆ ಅದನ್ನು ತಗೊಂಡು ಬಲೆ 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 ಅಂತ ಅದನ್ನು ತಗೊಂಡು ಮಗುನ ಆಕೆಗೆ ಕೊಟ್ಬಿಡ್ತಾಳೆ ಹಾಗೆ ಅವರು ಆ ಮಗುನ ಬೆಳೆಸ್ಕೊಳ್ತಾ ಇರ್ತಾರೆ ಹಾಗೆ ನಡೆದಿದ್ದೆಲ್ಲ ಆ ಮಾಯಾ ಗುಲಾಬಿ ಕಣ್ಣಿಗೆ ಕಾಣಿಸೋ ಹಾಗೆ ಹೇಳುತ್ತೆ ಅದನ್ನೆಲ್ಲ ನೋಡಿದ ಅವರು ಜೋರ್ ಜೋರಾಗಿ ಅಳೋಕ್ ಶುರು ಮಾಡಿದ್ರು ಆಕೆ ಹುಡುಗಿಯೊಂದಿಗೆ ನನ್ನ ಚಿನ್ನ ನಾನು ಮಾಡಿದ ತಪ್ಪಿಗೆ ನನ್ನ ಕ್ಷಮಿಸು ನಿಮ್ಮಪ್ಪ ದೂರ ಆಗೋದು ನಾನು ಹುಚ್ಚಿಯಾಗಿ ಬದಲಾಗೋದೆ ನನ್ನ ಪಾಲಿಗೆ ಶಾಪ ಇರಬಹುದು ಆದರೆ ಮತ್ತೆ ಈ ಮಾಯಾ ಗುಲಾಬಿ ಸಹಾಯದಿಂದ ನಾವು ಒಂದಾದ್ವಿ ಅಂತ ಅಳುತ್ತಾ ಆ ಮಗುನ ತಬ್ಗೊಳ್ತಾಳೆ ಮಗುನು ಅಳುತ್ತಾ ಇನ್ನವ್ರಿಬ್ರು ಅಳುತ್ತಾ ಆ ಮಾಯಾ ಗುಲಾಬಿಗೆ ಕೃತಜ್ಞತೆಗಳು ಹೇಳ್ಕೊಳ್ತಾರೆ ಆಗ ಆ ಮಾಯಾ ಗುಲಾಬಿ ಅಂದ್ರೆ ನೀವು ಇಲ್ಲಿಂದ ಹೊರಟೋಗ್ತೀರಾ ಈಕೆ ನಾ ಬೆಳೆಸಿದ ತಂದೆ ತಾಯರ್ಗೆ ನಿಜ ಹೇಳಿ ಹಾಗೆ ಅವ್ರನ್ನ ನನ್ನ ಹತ್ರಕ್ಕೆ ಬರೋಕ್ ಹೇಳಿ ನಾನವರ್ಗೆ ತಪ್ಪದೇ ಸಹಾಯ ಮಾಡ್ತೀನಿ ಅಂತ ಅಂತಾಳೆ ಅದಕ್ಕೆ ಅವರು ಸರಿ ಅಂತಾರೆ ಇನ್ನ ಆ ತಾಯಿ ಮಕ್ಕಳಿಬ್ರು ಸಂತೋಷವಾಗಿ ಮನೆಗೆ ಬರ್ತಾರೆ ಮಗು ಮನೆಗೆ ಬರೋದು ನೋಡಿ ಬೆಳೆಸಿದ ತಂದೆ ತಾಯಿರಿಬ್ರು ಸಂತೋಷಿಸ್ತಾರೆ ಆಗ ಹೆತ್ತ ತಾಯಿ ನಡೆದ ವಿಷಯ ಎಲ್ಲ ಹೇಳ್ತಾಳೆ ಅವರು ತುಂಬ ನೋವು ಪಡುತ್ತ ನಿಜಾನೇ ಆದರೆ ಹೆತ್ತ ಮಗುಗಿಂತ ಹೆಚ್ಚಾಗಿ ಬೆಳೆಸ್ಕೊಂಡ್ವಿ ಈಗ ನಾನು ಕರ್ಕೊಂಡು ಹೋಗೋಣ ಅಂದ್ರೆ ತುಂಬ ಕಷ್ಟವಾಗಿದೆ ನನಗೆ ಮಕ್ಕಳು ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಆಕೆ ನೋವು ಪಡಬೇಡಿ ನಿಮಗೆ ಖಂಡಿತವಾಗ್ಲೂ ಆ ಮಾಯಾ ಗುಲಾಬಿ ಸಹಾಯ ಮಾಡುತ್ತೆ ನೀವಿಬ್ಬರೂ ಸೇರಿ ನದಿ ಹತ್ರ ಇರೋ ಗುಲಾಬಿ ಹತ್ರಕ್ಕೆ ಹೋಗಿ ಅಂತ ಹೇಳ್ತಾಳೆ ಅದಕ್ಕೆ ಅವರು ಸರಿ ಅಂತಾರೆ ಇನ್ನ ಇಬ್ಬರೂ ಸೇರಿ ದೋಣಿಲಿ ಪ್ರಯಾಣ ಮಾಡಿ ಆ ಮಾಯಾ ಗುಲಾಬಿ ಎಲ್ಲಿದೆಯೋ ಅಲ್ಲಿಗೆ ಸೇರಿಕೊಳ್ತಾರೆ ಆಗ ಮಾಯಾ ಗುಲಾಬಿ ಇದೋ ಈ ಗುಲಾಬಿ ರೆಕ್ಕೆಗಳನ್ನು ತಗೊಂಡು ತಿನ್ನು ಶಾರದ ಅಂತ ಅಂತಾಳೆ ಅದಕ್ಕೆ ಆಕೆ ಸರಿ ಅಂತ ಹೇಳಿ ಅದನ್ನು ತಿಂತಾಳೆ ತಕ್ಷಣ ಆಕೆ ಗರ್ಭಿಣಿ ಆಗ್ತಾಳೆ ಅದನ್ನು ನೋಡಿ ಆಕೆ ಸಂತೋಷಿಸ್ತಾ ನಿಮಗೆ ತುಂಬ ಕೃತಜ್ಞತೆಗಳು ರೀ ನಾವು ತಂದೆ ತಾಯಿರಾಗ್ತಿದ್ದೀವಿ ಅಂತ ಸಂತೋಷ ಪಡ್ತಾರೆ ಇನ್ನ ಅವರಿಬ್ನೂ ಮಾಯಾ ಗುಲಾಬಿಗೆ ಕೃತಜ್ಞತೆಗಳು ಹೇಳಿಕೊಂಡು ಮನೆಗೆ ಕೊರ್ಟೋಗ್ತಾರೆ ಆ ವಿಧವಾಗಿ ಮಾಯಾ ಗುಲಾಬಿ ಎರಡು ಕುಟುಂಬಗಳಿಗೂ ಸಹಾಯ ಮಾಡುತ್ತೆ